हाय फ्रेंड्स, वेलकम बैक टू माय चैनल। एल्लरिगू नमस्कार। इवत नानु इत्किद बेळे मत्ते पालक सोप्पिनिंद ओंदु तुंबाने रुचिकरवाद मसप सांबार माड्ता इदीनि। इवाग नानिल्लि ओंदु बौलु इत्किद बेळे इत्कोंडिदीनि। इल्लि एरडु कट्टु पालक सोप्पुन चेन्नागि वाश् माड्बिट्टु एत्तिट्कोंडिदीनि। इल्लि ओंदु ऐदु टोमेटो तगोंडिदीनि, ओंदु मूरु ईरुळ्ळि तगोंडिदीनि, मत्ते मूरु बेळ्ळुळ्ळि तगोंडिदीनि, ಮತ್ತೆ ಇಲ್ಲಿ ಒಂದು ಅರ್ಧ ಬೌಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ। ತೆಂಗಿನಕಾಯಿ ತುರಿ ಏನು ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ತೊಗೊಂಡ್ರೆ ಸಾಕು। ಇಲ್ಲಿ ಒಂದು ಅರ್ಧ ಹಿಡಿಯುವಷ್ಟು ಹಸಿರು ಮೆಣಸಿನಕಾಯಿ, ಮತ್ತು ಒಂದು ಬೌಲು ಕೊತ್ತಂಬರಿ ಸೊಪ್ಪು, ಮತ್ತು ಜೀರಿಗೆನ ತೊಗೊಂಡಿದ್ದೀನಿ। ಇವಾಗ ಕೊತ್ತಂಬರಿ ಪುದೀನ ಸೊಪ್ಪನ್ನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು। ಇವಾಗ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ। ಇವಾಗ ಇದಕ್ಕೇನೆ ನೋಡಿ ಇಟ್ಕವರೆ ಬೇಳೆ ಇತ್ತಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ। ನೋಡಿ ಬೇಳೆ ಹಾಕೊಂಡಾಗಿದಾಗಿದೆ। ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ನೋಡಿ ಇಷ್ಟನ್ನು ಕೂಡ ಹಾಕಿದ್ದೀನಿ। ಇವಾಗ ನೋಡಿ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ, ಇದನ್ನು ಮೇಲ್ಗಡೆ ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಂಡು ಇವಾಗ ಇದನ್ನು ಎರಡು ವಿಸಿಲು ಕೂಗಿಸ್ಕೋಬೇಕು ಇದನ್ನು। ನೋಡಿ ಇವಾಗ ಇದಕ್ಕೆ ಒಂದು ಲೀಟ್ರ್ ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ। ಇವಾಗ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊತಾ ಇದ್ದೀನಿ। ನೋಡಿ ಎರಡು ವಿಸಿಲು ಕೂಗಿದೆ। ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡಿ ಎಲ್ಲ ಸ್ಮ್ಯಾಶ್ ಆಗೋ ಥರ ಬೆಂದಿದೆ। ಇವಾಗ ನೋಡಿ ಎಲ್ಲವನ್ನು ಇದನ್ನೆಲ್ಲ ಎತ್ಕೊಂಡು ಎತ್ಕೊತಾ ಇದ್ದೀನಿ। ನೋಡಿ ಈ ಥರ ಒಂದು ದೊಡ್ಡ ತಟ್ಟೆ ತೊಗೊಂಬಿಟ್ಟು ಎಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ। ಎಲ್ಲವನ್ನು ಲಾಸ್ಟ್ ಮೇಲ್ಗಡೆನೇ ಹಾಕೋದ್ರಿಂದ ಎಲ್ಲವೂ ನಮ್ಗೆ ಈಸಿಯಾಗಿ ತೆಕ್ಕೊಳಕ್ಕೆ ಸಿಗುತ್ತೆ, ಎಲ್ಲ ಮೇಲೇ ಇರುತ್ತೆ। ನೋಡಿ ಈ ಥರ ಎಲ್ಲ ಇದ್ರ ಜೊತೆಗೆ ಒಂದು ಸೌಟಷ್ಟು ಕಾಳು ಮತ್ತು ಸೊಪ್ಪು ಎರಡನ್ನೂ ಒಂದು ಸೌಟಷ್ಟು ನೋಡಿ ಇದನ್ನು ಕೂಡ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ। ನೋಡಿ ಇದರಲ್ಲಿ ಎಲ್ಲ ಕಾಳು ಸ್ವಲ್ಪ ಮಿಕ್ಸ್ ಆಗಿದೆ, ಹಾಕ್ಕೊಂಬಿಟ್ಟು ಇವಾಗ ಇದನ್ನೆಲ್ಲ ಫುಲ್ಲು ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಈ ಸೌಟಿಂದ ಎಲ್ಲವನ್ನು ಇದೇ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ। ಟೊಮೆಟೊ ಫುಲ್ಲೆಲ್ಲ ತಣ್ಣಗಾಗಿಲ್ಲ, ತಟ್ಟೆನಲ್ಲಿ ತಣ್ಣಗಾಗಿದೆ ಬಿಟ್ಟರೆ ಬೇಗ ತಣ್ಣಗೆ ಟೊಮೆಟೊದು ಸಿಪ್ಪೆ ಎಲ್ಲ ಟೊಮೆಟೊದು ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ತೆಕ್ಕೋಬೇಕು। ಎಲ್ಲ ಚೆನ್ನಾಗಿ ಬೆಂದು ಆ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ, ಇವಾಗ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಬರುತ್ತೇನೆ ಎಲ್ಲ ಎತ್ಕೊಂಡ್ಬಿಡೋಣ। ಮತ್ತೆ ಅಲ್ಲಿ ಟೊಮೆಟೊ ಎಲ್ಲ ಬಿಟ್ಟಿರುತ್ತೆ ನೋಡಿ, ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೋಡಿ ಅಲ್ವಾ, ಅದನ್ನೆಲ್ಲ ಎತ್ಕೊಂಡ್ಬಿಡೋಣ।
ಬಿಡಿಸ್ಕೊಂಡು ತೆಗ್ದು ಹಾಕ್ಬಿಡ್ಬೇಕು ಅದನ್ನೆಲ್ಲ. ನೀಟಾಗೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ ಸರಿಯಲ್ಲ, ಇದಿರುತ್ತಲ್ಲ ಒಳ್ಳೆ ಇದ್ಕೊಂಬಿಡಿ, ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ತೆಗ್ದು ಹಾಕ್ಬೇಕು. ನೋಡಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇರುತ್ತಲ್ಲ ಇವಾಗ ಅದನ್ನು ತೊಗೊಂಡ್ಬಿಟ್ಟು ಆ ಥರ ಮಾಡಿದರೆ ಸಿಪ್ಪೆ ಎಲ್ಲ ಆಗಿ ಉಳ್ಕೊಂಡು ಅದರೊಳಗಡೆ ಇರೋ ಬೆಳ್ಳುಳ್ಳಿ ತಿರುಳು ಮಾತ್ರ ಹೊರಗಡೆ ಬರುತ್ತೆ. ಈ ಥರ ಅದನ್ನು ಹಿಂಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿರಿ, ಹಾಕ್ಕೋಬೇಕು. ಬಂದ್ಬಿಡುತ್ತೆ ಬೆಂದಿರೋದ್ರಿಂದ, ಪ್ರೆಸ್ ಮಾಡಿದರೆ ಸಾಕು ಆ ಸಿಪ್ಪೆ ಎಲ್ಲ ನೀಟಾಗಿ ಅದರಲ್ಲೇ ಉಳ್ಕೊಳ್ಳುತ್ತೆ. ಈ ಥರ ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ಬೆಂದಿರುತ್ತಲ್ಲ ಕ್ಲೀನಾಗಿ ಒಳಗಡೆ ಇರೋ ಚೆನ್ನಾಗಿರುತ್ತೆ ಮಾತ್ರ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ ಅಡ್ಡೆಲ್ಲ ಹಂಗೆ ಇದ್ರೆ ನೋಡಿ ತಿನ್ನಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇದಕ್ಕೆ ಬೌಲಲ್ಲಿ ಅರ್ಧ ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಇನ್ನೂ ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಒಳಗಡೆ, ಇದರ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಅದರಲ್ಲಿ ಮತ್ತೆ ಇರೋ ಬೆಳ್ಳುಳ್ಳಿ ಎಲ್ಲ ಇಟ್ಕೊಳ್ಳುತ್ತೆ ಚೆನ್ನಾಗಿ ಕಲ್ಸ್ಕೋಬೇಕು ನೀಟಾಗೆಲ್ಲ. ನೋಡಿ ಇಷ್ಟೊಂದು ಬಿಟ್ಟಿದೆ ನೋಡಿ ನೀರೆಲ್ಲ ಕಲ್ಸ್ಕೊಂಡು ಬೆಳ್ಳುಳ್ಳಿ ಎಲ್ಲ ನೋಡಿ ಇಷ್ಟೊಂದು ಬಿಟ್ಟಿದೆ, ಅದರಲ್ಲಿರೋ ಬೆಳ್ಳುಳ್ಳಿ ಸಿಗುತ್ತೆ ತುಂಬ ಇರುತ್ತೆ ಅದರಲ್ಲಿ, ಅದು ಕೂಡ ಇಟ್ಕೊಂಬಿಡ್ಬೋದು ಕ್ಲೀನಾಗಿ ಸ್ವಲ್ಪನು ವೇಸ್ಟ್ ಆಗ್ದಂಗೆ. ಇದನ್ನು ಹಿಂಗೆ ಹಿಂಡ್ಕೊಂಬಿಡಿ, ಈ ಥರ ಹಿಂಡ್ಕೊಂಬಿಟ್ಟು ಅದನ್ನು ತೆಗೆದು ಇಟ್ಕೊಂಡು ನೋಡಿ ಈ ಬೆಳ್ಳುಳ್ಳಿದೆಲ್ಲ ರಸ ಇರುತ್ತಲ್ವಾ ಸಾಂಬಾರ್ ಈಗ ಸಾಂಬಾರ್ ಪಾತ್ರೆಗೆ ಹಾಕೊಂಬಿಡಿ, ಈ ಥರ ಹಾಕೊಂಬಿಡೋಣ. ನೋಡಿ ಇವಾಗ ಇದನ್ನ ಮತ್ತೆ ಕುದಿಯಕ್ಕೆ ಇಟ್ಕೊಳ್ಳೋಣ, ಕರೀತಲ್ವಾ ಅದನ್ನ ಒಂದು ಸ್ವಲ್ಪ ಸ್ಟವ್ ಆನ್ ಮಾಡ್ಬಿಡಿ ಇಟ್ಬಿಡೋಣ. ಇವಾಗ ಇದನ್ನೆಲ್ಲ ಒಂದೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕೊಂತಾ ಇದ್ದೀನಿ, ಹಾಕೊಳ್ಳೋಣ ಜಾರ್ಗೆ ಹಾಕೊಂಡ್ಬಿಟ್ಟು. ನೋಡಿ ಈ ಥರ ತಣ್ಣಗಾಗಿರುತ್ತೆ, ಮೇಲೆ ದಪ್ಪ ದಪ್ಪ ಇರೋದೆಲ್ಲ ಗಟ್ಟಿ ಜಾರ್ಗೆ ರಸ ಎಲ್ಲ ಅದರಲ್ಲಿ ಹಾಕೊಂಡ್ಬಿಡೋಣ. ಎಲ್ಲ ತೆಗೆದು ಅದನ್ನೆಲ್ಲ ಸ್ವಲ್ಪ ಹಿಂಡ್ಕೊಂಡು ಎಲ್ಲ ತೆಗೆದು ಜಾರ್ ಒಳಗೆ ಹಾಕೊಂಡ್ರೆ ಆಯಿತು. ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಇದನ್ನು ಈ ನೀರು ಇದೆಯಲ್ಲ ಇದನ್ನೆಲ್ಲ ಮತ್ತೆ ಸಾಂಬಾರಲ್ಲಿ ಹಾಕೊಂಬಿಡೋಣ. ಈ ಗಟ್ಟಿ ಗಟ್ಟಿ ಇರೋದು ಮಾತ್ರ ಹಾಕ್ಕೊಳ್ಳೋಣ, ನೀರು ಜಾಸ್ತಿ ಇದ್ದರೆ ಇದನ್ನು ನೈಸಾಗಿ ರುಬ್ಕೊಳ್ಳೋಕ್ಕಾಗಲ್ಲ, ಇದನ್ನೆಲ್ಲ ನೈಸಾಗಿ ರುಬ್ಕೋಬೇಕು. ಇವಾಗ ನೋಡಿ ಇವಾಗ ಇದಕ್ಕೆ ನೋಡಿ ಕೊತ್ತಂಬರಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಇತ್ತಲ್ಲ ಒಂದು ಎರಡು ಸ್ಪೂನಷ್ಟು ಜೀರಿಗೆ ನೋಡಿ, ಹಾಗೆ ಒಂದು ಎರಡು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ, ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಂಡು ನೋಡಿ. ಈ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಇದನ್ನೆಲ್ಲ ನೈಸಾಗಿ ರುಬ್ಕೊತಾ ಇದ್ದೀನಿ, ರುಬ್ಕೊತಾ ಇದ್ದೀನಿ ನೋಡಿ ನೋಡಿ ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ಮತ್ತೆ ಇದು ನೋಡಿ ಇವಾಗ ಕುದಿತಾ ಇದೆ ಸಿದ್ದನಲ್ಲ ಬೇಳೆ ಸೊಪ್ಪು, ಅದು ಇವಾಗ ಕುದಿತಾ ಇದೆ. ಇದಕ್ಕೆ ರುಬ್ಬಿಟ್ಕೊಂಡಿದ್ಮೇಲೆ ಅದನ್ನೆಲ್ಲ ಇದಕ್ಕೆ ನೋಡಿ ರುಬ್ಬಿಟ್ಟಿದ್ದಲ್ವಾ ಈ ಖಾರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು. ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ, ಮಿಕ್ಸಿ ಜಾರಿಗೆ ನೋಡಿ. ಇವಾಗ ಅದಕ್ಕೆ ಖಾರ ಎಲ್ಲ ಇರ್ತಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ಫುಲ್ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಸಾಂಬಾರ್ ಒಳಗೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ಇವಾಗ ಎಲ್ಲ ಕೂಡಿಸಿದ್ದೀನಿ. ಇವಾಗ ಒಂದು ಸ್ಪೂನ್ ಅರ್ಶಿನ ಪೌಡರ್ ಅರ್ಶಿನ ಪೌಡರ್ ಹಾಕ್ತಿದ್ದೀನಿ ಚೆನ್ನಾಗಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ. ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇಷ್ಟು ತೆಳುವಿದ್ರೆ ಸಾಕು, ಮುದ್ದೆ ಅನ್ನಕ್ಕಾದರೆ ಇಷ್ಟು ತೆಳುವಿದ್ರೆ ಸಾಕು. ನೀವು ಚೆನ್ನಾಗಿ ಕುದಿಯಿರಿ, ಚಪಾತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗಟ್ಟಿ ಕುದಿಸ್ಕೊಳ್ಳೋಣ. ಇದು ಮುದ್ದೆ ಅನ್ನಕ್ಕೆ ಇಷ್ಟು ಹಿಂಗಿದ್ರೆ ಚೆನ್ನಾಗಿ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೊಂದು ಒಗ್ಗರಣೆ, ನಾನು ಒಂದು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಹಾಕೊಂಡ್ಬಿಟ್ಟು ಸಾಸಿವೆ ಸಾಸಿವೆ ಒಂದು ಸ್ಪೂನ್ ಹಾಕೊಂಡಿದ್ದೀನಿ, ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ.
ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇವಾಗ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋ ತನಕ ನೋಡಿ ಫ್ರೆಂಡ್ಸ್ ನೀವು ಮುದ್ದೆ ಮತ್ತು ಅನ್ನಕ್ಕಾದರೆ ಇಷ್ಟೇ ತೆಳುವಿದ್ರೆ ಅದು ತುಂಬ ಚೆನ್ನಾಗಾಗುತ್ತೆ ಚಪಾತಿ ಮತ್ತು ದೋಸೆಗೆಲ್ಲ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು ಗಟ್ಟಿ ಮಾಡ್ಕೋಬೇಕು ಮುದ್ದೆ ಅನ್ನಕ್ಕೆ ಮಾತ್ರ ಹಿಂಗಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸ್ವಲ್ಪ ಕರಿಬೇವು ಮತ್ತೆ ಸಾಂಬಾರು ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ ಇವಾಗ ಸ್ಟೌನ ಆಫ್ ಮಾಡ್ಕೊತಾ ಇದ್ದೀನಿ ಅವರೆಬೇಳು ಬೇಳೆ ಮತ್ತು ಪಾಲಕ್ ಸೊಪ್ಪು ನೋಡಿ ಇತ್ತಿಗೆ ಬೇಳೆ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಸ್ಟೌ ಆಫ್ ಮಾಡ್ಕೊತಾ ಇದ್ದೀನಿ ಸರ್ವ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರುವ ಇತ್ತು ಬೇಳೆ ಮತ್ತು ಪಾಲಕ್ ಸೊಪ್ಪಿನ ಮಸಾಪ್ ಸಾಂಬಾರು ರೆಡಿಯಾಗಿದೆ ಪಾಲಕ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಸಾಂಬಾರೇ ನೀವು ಕುಡಿಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನಾನು ಮಾಡಿರೋ ಈ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಚೆನ್ನಾಗಿರುತ್ತೆ ನನ್ನ ಚೆನ್ನಾಗಿದೆ ಯಾರು ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡಿ ನಾನು ಮಾಡಿರೋ ರೆಸಿಪಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು